ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅದ್ಧೂರಿ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹೊಸಪೇಟೆಯಲ್ಲಿ ಸಂಜೆ 4 ಗಂಟೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಸಂತೋಷ್ ಲಾಡ್ ಫೌಂಡೇಶನ್ನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬೃಹತ್ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ 50,000 ಅಧಿಕ ಜನ ಭಾಗಿಯಾಗುವಂಥ ನಿರೀಕ್ಷೆ ಇದೆ. ಅದಕ್ಕಾಗಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಮಸ್ಕಾರ, ನಾನು ಸೈಯದ್ ಮೊಹಮ್ಮದ್, ಒಬ್ಬ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ. ಇವತ್ತಿನ ದಿವಸ ನಮ್ಮ ಮಂತ್ರಿ ಆದಂತಹ ಹೆಂಗಂಡ್ ಎನರ್ಜಿ ಸಂತೋಷ್ ಲಾಡ್ ಅವರು ಇದು ಒಂದು ಅದ್ಭುತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಆದಂತಹ ಅಂಬೇಡ್ಕರ್ ಅವರ ಬಗ್ಗೆ ಹಾಗೂ ಮತ್ತು ನಮ್ಮ ವಿಶ್ವಗುರು ಬಸವಣ್ಣವರ ಬಗ್ಗೆ ಒಂದು ಸಾಕಷ್ಟು ಹಾಡುಗಳು. ಈ ದಿನ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಅವರ ಜನ್ಮ ಹಬ್ಬದ ಪ್ರಯುಕ್ತ ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ನಮ್ಮ ವಿಜಯನಗರದಲ್ಲಿ ಬಸವಣ್ಣ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಯುಕ್ತ ಅವರ ಒಂದು ಹಾಡುಗಳನ್ನು ಬಿಡುಗಡೆ ಮಾಡುವ ಮುಖಾಂತರ ಮತ್ತು ಅವರ ಸಿದ್ಧಾಂತಗಳನ್ನು ಹೇಳುವ ಮುಖಾಂತರ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಸುಮಾರು 50,000 ಹೆಚ್ಚು ಜನ ಇವತ್ತು ನಿರೀಕ್ಷೆ ಇದೆ. ಅಕ್ಕಪಕ್ಕ ತಾಲೂಕು ಅಕ್ಕಪಕ್ಕ ಜಿಲ್ಲೆಯಲ್ಲಿಂದ ಕೂಡ ಕೆಲವು ಲೀಡರ್ಸು ಮುಖಂಡರು ಬರ್ತಾ ಇದ್ದಾರೆ. ಮತ್ತು ನಾವು ಐತಲ್ಲ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಮ್ಮ ಭಟ್ರಾಂಜನೇಯ ಗುಡಿದಾಗ ಬಸ್ಗಳು ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಈ ಭಾಗ ನಾಗಪ್ಪ ಕಟ್ಟೆ ತಾಗ ಕೂಡ ಅಲ್ಲಿ ಒಂದು 4 ಎಕರೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. 45 ಕೌಂಟ್ರ್ ಊಟದ ಕೌಂಟ್ರ್ಗಳನ್ನು ಮಾಡಿದ್ದೀವಿ ಊಟದ ವ್ಯವಸ್ಥೆಗೋಸ್ಕರ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಯುವಕರಿಗೆ, ಎಲ್ಲ ವರ್ಗದ ಜನಾಂಗವ್ರಿಗೆ ನಮ್ಮ ಬಸವಣ್ಣನವರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಏನು ನಮ್ಮ ಸಂವಿಧಾನ ಬಗ್ಗೆ, ಸಿದ್ಧಾಂತ ಬಗ್ಗೆ ಒಂದು 25 ಹಾಡುಗಳನ್ನು ಬಿಡುಗಡೆ ಮಾಡುವ ಮುಖಾಂತರ ಇವತ್ತು ಚಾಲನೆ ಮಾಡ್ತಾರೆ. ಅವೆಲ್ಲ ಮಕ್ಕಳಿಗೆ ಹಳ್ಳಿ ಹಳ್ಳಿ ಊರಿ ಊರಿಗೆ ಹೋಗ್ಬೇಕಂತೇಳಿ. ಮತ್ತು ಇದೇ ಇವತ್ತು ಏನು ವಿಜಯನಗರದಲ್ಲಿ ನಡೀತಾ ಇದೆ, ಇಡೀ ನಮ್ಮ ರಾಜ್ಯದಲ್ಲಿ ಇದು ಒಂದು ಮಾದರಿ ಆಗಬೇಕು. ಇದು ಇಲ್ಲಿಂದ ನಮ್ಮ ದೇಶದಲ್ಲಿ ಕೂಡ ಬಸವಣ್ಣನವರ ಮತ್ತು ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ಮಕ್ಕಳಿಗೆ ಜಾಗೃತಿ ಕಾರ್ಯಕ್ರಮವನ್ನು ನಾವು ಇಲ್ಲಿಂದಲೇ ಪ್ರಾರಂಭ ಮಾಡಿದ್ವಿ. ನಾವು ಎಲ್ಲ ಅಭಿಮಾನಿಗಳು ಸೇರಿ ಸನ್ಮಾನ್ಯ ಸಂತೋಷ್ ಲಾಡ್ ಅವ್ರಿಗೆ ಇಲ್ಲ ತಾವು ಇಲ್ಲೇ ಮಾಡಬೇಕಂತ ನಾವೆಲ್ಲ ಕೇಳ್ಕೊಂಡಾಗ ಅವರು ಇಲ್ಲೇ ಐತಲ್ಲ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಾವು ಒಂದು ಸುಮಾರು 35,000 ಆಸನಗಳನ್ನು ಹಾಕಿದ್ದೀವಿ. 35 ರಿಂದ 40 50,000 ಮೇಲೆ ಹೆಚ್ಚು ಪಟ್ಟು ಜನ ಇವತ್ತು ಬರೋದು ನಿರೀಕ್ಷೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.